ನನ್ನ ಹೆಸರು ಆರಿಕಾ ಅಂತ. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. KPS ಎಡಿಯೂರ್ ಅಲ್ಲಿ ಓದ್ತಾ ಇದ್ದೀನಿ. ನಮಗೆ 5 ದಿವಸ ಕ್ಯಾಂಪ್ ಮಾಡಿಸಿದ್ರು. ಅದರಲ್ಲಿ ಫಸ್ಟ್ನೇ ದಿವಸ ಬಂದು ನಮಗೆ ಒಂದು ಲ್ಯಾಪ್ಟಾಪ್ ಅಲ್ಲಿ ನಮಗೆ ಒಂದು ಕತೆ ಕೇಳಿಸಿದ್ರು. ಅದನ್ನ ನಾವು ಡ್ರಾಯಿಂಗ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಕತೆನ ಮಾಡಿದ್ವಿ. ಹಾಗೆ ದಿನ ದಿನ ಒಂದೊಂದು ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ರು. ಲಾಸ್ಟಲ್ಲಿ ಒಂದೊಂದು ಪೇಪರ್ ಕೊಟ್ಟು ಅದರಲ್ಲಿ ನಮಗೆ ಮ್ಯಾಥ್ಸ್ ಬಗ್ಗೆ ಒಂದು ಹೇಳ್ಕೊಡ್ತಾ ಇದ್ರು. ಅದನ್ನು ತುಂಬ ಇಷ್ಟ ಆಗ್ತಿತ್ತು ನಮಗೆ. ಆಮೇಲೆ ಒಂಚೂರು ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು, ಒಂದೊಂಚೂರು ಇದಾಗಿ ನಮಗೆ ತುಂಬ ಈಸಿ ಅನ್ನಿಸ್ತು ಮ್ಯಾಥ್ಸು. ಆಮೇಲೆ ನಮಗೆ ಡ್ರಾಯಿಂಗ್ ಕೊಟ್ಟು ಎರಡು ಕಲರ್ ಮಿಶ್ರಣ ಆದಾಗ ಇನ್ನೊಂದು ಯಾವ ಕಲರ್ ಬರುತ್ತೆ ಅಂತ ಗೊತ್ತಾಯಿತು ನಮಗೆ ಇದರಲ್ಲಿ. ಆಮೇಲೆ ಪ್ರಯೋಗ ಥರ ಒಂದು ಇದನ್ನು ಮಾಡಿಸಿದ್ರು, ಅದನ್ನೆಲ್ಲ ತುಂಬ ಇಷ್ಟ ಆಯಿತು. ಆಮೇಲೆ ದಿನ ಒಂದೊಂದು ದಿವಸ ಲಾಸ್ಟಲ್ಲಿ ಮನೆಗೆ ಹೋಗಬೇಕಾದ್ರೆ ನಮಗೆ ಸ್ನ್ಯಾಕ್ಸ್ ಕೊಡ್ತಿದ್ರು, ಅದನ್ನು ತುಂಬ ಇಷ್ಟ ಆಗ್ತಿತ್ತು. ಹಾಗೆ ಬಾಳೆಹಣ್ಣಾಗಲಿ ಮತ್ತು ಬಿಸ್ಕೆಟ್ ಆಗಲಿ ಕೊಡ್ತಾಯಿದ್ರು, ತುಂಬ ಇಷ್ಟ ಆಗ್ತಿತ್ತು. ಆಮೇಲೆ ಲಾಸ್ಟ್ 5th ಡೇ ಬಂದುಬಿಟ್ಟು ನಮಗೆ ಆಕಾರಗಳು ತ್ರಿಭುಜ ಚೌಕ ಅದೆಲ್ಲ ಆಕಾರಗಳು ಕೊಟ್ಟು ಒಂದೊಂದು ಶೇಪ್ನ ಮಾಡಿಸಿದ್ರು ಇವತ್ತು. ಅದನ್ನು ತುಂಬ ಖುಷಿಯಾಯಿತು. ಒಂದು ಕ್ವಶನ್ ಪೇಪರ್ ಥರ ಕೊಟ್ಟರು, ಅದನ್ನು ಆನ್ಸರ್ ಥರ ಮಾಡಿದ್ವಿ. ತುಂಬ ಎಲ್ಲ ಈಸಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನಾವು ಎಂಜಾಯ್ಮೆಂಟಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು.